ಸನ್ಮಾನ ಪತ್ರವನ್ನು ಸಂಘದ ಸರ್ವ ಸದಸ್ಯರು ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಪರವಾಗಿ ಗೌರವ ಪೂರ್ವಕವಾಗಿ ಸಮರ್ಪಿಸುತ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಇತಿಹಾಸ ಕ್ಷೇತ್ರದಲ್ಲಿ ಇತಿಹಾಸ ತಜ್ಞರ ಮೇರು ಪಂಕ್ತಿಯ ಸಾಲಿನಲ್ಲಿ ತಮ್ಮ ಪುತ್ರ ಲಕ್ಷ್ಮೀಶ್ವರನ್ನ ಆ ಸಾಲಿ ಉಳಿಸಿದ ಶ್ರೇಯಸ್ಸು ಶ್ರೀ ಆಂಜನೇಯ ದಂಪತಿಯವರಿಗೆ ಸೇರುತ್ತದೆ. ಸನ್ಮಾನ ಕಾರ್ಯಕ್ರಮಕ್ಕೆ ನಾನು ಒಂದು ವಿಶೇಷವಾದಂತ ಅರ್ಥ ಭಾವನೆ ಸಂತೋಷ ಇದಿಷ್ಟನ್ನು ವ್ಯಕ್ತಪಡಿಸುತ್ತೇನೆ. 1982 ರಲ್ಲಿ ಜೋಶಿ ಅವರು ತೀರ್ಮಾನಿಸಿದ್ರಾಗ ಒಂದು ಸಮಾವೇಶ ಮಾಡಬೇಕು ಏನಪ್ಪ ಅಂತ ಕೇಳಿದ್ರೆ ಯಾರ್ಯಾರು ಈ ಸಂಘದಲ್ಲಿ ಮೆಂಬರ್ ಇಲ್ವೋ ಈ ಸಂಘದಿಂದ ಬಿಟ್ಟು ಹೋಗಿದಾಗ ಪುನಃ ಅವರನ್ನು ಸೇರಿಸಿಕೊಂಡು ಸತ್ಯತೆಯ ಒಂದು ಸಂಘವನ್ನು ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಮೇಂಬರರ ಸಮಾವೇಶವನ್ನ ಇವತ್ತು ಮನ್ಯಾಪ್ಪ ಹೆಗಡೆಯವರು ಇಚ್ಚಕಂಡ ಕೃಷ್ಣ ಹೆಗಡೆಯವರು ಜೋಶರು ಎಲ್ಲ ಒಂದು ನಂದ ಆವಾಗ ಸೊಸೈಟಿ ವ್ಯವಹಾರ ಇತ್ತಿಲ್ಲ ಬೇರೆ ಹಾಕಬಹುದು ಆದ್ರೆ ಒಂದು ತುಣುಕಿನಲ್ಲಿ ಒಂದು ನೆನಪು ಕೊಡ್ತೇನೆ ನಿಮಗೆ. ನಮ್ಮನೆಗೆ ಬಂದ್ರು ನಾನು ಆವಾಗ ಜಸ್ಟ್ ಒಂದು ತಂದೆಯವರನ್ನು ಕಳ್ಕೊಂಡು ಒಂದು 2 ವರ್ಷದಲ್ಲಿದ್ದೆ ಎಲ್ಲ ಕಾರ್ಯಕ್ಕೆ ನಮ್ಮಲ್ಲಿ ಅಣಿಯಾಗಿದ್ದರು ಆಗ ತಂಗಿಯಂದಿರು ತಮ್ಮಂದಿರು ಎಲ್ಲ ನಾನು ಸಮೇತವಾಗಿ ಆಗ ಜೋಶಿ ಅವರು ಒಂದು ಮಾತು ಹೇಳಿದ್ರು ಅರಲಿ ಹರಿಯವರೇ ನಾವು ಬಂದಿದ್ದು ಮತ್ತೆ ಯಾಕಲ್ಲ ಈ ಸೊಸೈಟಿಯಲ್ಲಿ ತಂದೆಯವರ ಕಾಲದಿಂದ ಏನೋ ಒಂದು ಅನಿವಾರ್ಯ ಕಾರಣದಿಂದ ಆವಾಗ ಸೊಸೈಟಿಯು ಬಲಿಷ್ಠತೆ ಇತ್ತಿಲ್ಲ ಏನೋ ಒಂದು ಕಾರಣದಿಂದ ಬಿಟ್ಟಿದ್ರು ಪುನಃ ನೀವು ನಮ್ಮ ಸೊಸೈಟಿಯಲ್ಲಿ ವ್ಯವಹಾರ ಮಾಡಬೇಕು ಹೇಳುವಂತಹ ಒಂದು ಆಶಯ ಮತ್ತೆ ಮುಂದಿನ ವಿಚಾರವನ್ನು ತೆಗೆದುಕೊಂಡಾಗ ಈ ಸೊಸೈಟಿ ಸ್ವಲ್ಪ ಸುಭದ್ರತೆ ಇದೆ ಅನುಕೂಲಗಳು ಹೆಚ್ಚಾಗಿ ಸಿಗಬಹುದು ಅನ್ನುವಂತಹ ದೃಷ್ಟಿಯಿಂದ ನಾವು ಹೀಗೆ ಆಯ್ಕೆ ಮಾಡಿ ಕೆಲವೊಂದು ಮನೆಯನ್ನ ಓಡಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಹೇಳಿದ್ರು. ಆಗ ನಾನು ಹೇಳದೆ ಒಟ್ಟಾರೆಯಲ್ಲಿ ಒಂದು ಮಾತು ಹೇಳಿ ಬರ್ತೇನೆ ಸೇರಿ ಆ ವರ್ಷದಿಂದ ಇಲ್ಲಿ ಮಾಲೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿಂದ ಇಲ್ಲಿಯವರೆಗೆ ನಮ್ಮಲ್ಲಿ ನಡೆತಿರತಕ್ಕಂತಹ ಯಾವತ್ತೂ ಯೋಜನೆಯಾಗದೆ ಹೋದ ರೀತಿಯಲ್ಲಿ ನಮಗೆ ಇವತ್ತು ಈ ಸಂಘ ಸೇವೆ ಕೊಟ್ಟಿದೆ ಅಂತಂದ್ರೆ ಅದು ಒಂದು ಹೆಮ್ಮೆಯ ವಿಚಾರ. ಈಗ ಮತ್ತೊಂದು ವಿಷಯ, ಕೊಪ್ಪಲ ತೋಟದ ಜೋಶಿಯವರು ನಮ್ಮನ್ನ ಈ ಸೊಸೈಟಿಗೆ ಕರೆ ತಂದು ಆ ಕುಟುಂಬದ ಒಂದು ಅವರ ಮಗನೇ ಅಧ್ಯಕ್ಷರಾಗಿ ಇವತ್ತೊಂದು ನಮಗೆ ಸನ್ಮಾನವನ್ನು ಕೊಡ್ತಾರೆ ಹೇಳೋದು ಇನ್ನೂ ಅಂತ ಹೇಳಿ. ಅದೇ ರೀತಿಯಾಗಿ ನಾವು ಎಲ್ಲ ದೃಷ್ಟಿಯಿಂದನೂ ಆ ಕುಟುಂಬಕ್ಕೆ ಇವತ್ತೊಂದು ಚಿರಋಣಿಯಾಗಿದ್ದೇನೆ. ಇನ್ನು ಮುಂದೆ ಇದೇ ರೀತಿಯಾದಂತಹ ಒಂದು ವ್ಯವಹಾರಗಳನ್ನು ಇಲ್ಲಿ ಅನೇಕ ಜನರಿಗೆ ಈ ಸೌಲಭ್ಯಗಳು ಸಿಕ್ಕು ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಇನ್ನು ಎರಡನೇದಾಗಿ ಇನ್ನೊಂದು ವಿಷಯವನ್ನು ಹೇಳ್ತೇನೆ. ನಾನು ನಮ್ಮ ಸೊಸೈಟಿಯ ಬಗ್ಗೆ ಹೆಮ್ಮೆ ಯಾಕೆ ಕೇಳಿದ್ರೆ ಇಲ್ಲಿ ಆಡಳಿತ ಮಂಡಳಿಯವರು ಅಧ್ಯಕ್ಷರು ಹೇಗೆ ಒಂದು ನಿಷ್ಠೆಯಿಂದ ಕಳಕಳಿಯಿಂದ ವ್ಯವಹಾರವನ್ನು ಮಾಡ್ತಾರೋ ಹಾಗೆ ಸಿಬ್ಬಂದಿ ವರ್ಗದವರು ಕೂಡ ಉತ್ತಮವಾದಂತಹ ಅವರ ಕಾರ್ಯತತ್ಪರತೆಯನ್ನ ತೋರಿಸಿದ್ದಾರೆ ನಮಗೆ. ಅಧ್ಯಕ್ಷ ಕಾರ್ಯದರ್ಶಿಯವರಾದಂತಹ ಗಿರೀಶ್ ಹೆಗಡೆಯವರು ಇರಬಹುದು ಮತ್ತೆಲ್ಲವರೂ ಇರಬಹುದು ಅವರಿಗೆ ವೇಳೆ ಸಂಬಂಧಿಲ್ಲ. ಮೆಂಬರರಿಗೆ ತೊಂದರೆ ಆಗದೆ ಹೋದ ರೀತಿಯಲ್ಲಿ ಒಂದೊಂದು ದಿವಸ ಒಂದೂವರೆ ಆದ್ರೂ ಆಯ್ತು ಅವರೆಲ್ಲ ಹೋದ್ಮೇಲೆ ಹೋಗುವಂತಹ ಪರಿಪಾಠ 7 ಗಂಟೆ ನಂತರದಲ್ಲಿ ಡೈರಿಗೆ ಬರ್ತಾರೆ ಅವರಿಗೆ ಅನುಕೂಲ ಆಗಲಿ ಹೇಳುವಂತಹ ಒಂದು ಸಿಬ್ಬಂದಿ ವರ್ಗದವರ ಸಹಕಾರ ಇದೆಲ್ಲ ನಡೀತಾ ಇದೆ. ಅದು ಒಂದು ಖುಷಿ ಕೊಟ್ಟಿದೆ. ಮತ್ತೆ ಎಲ್ಲಾ ಒಂದು ಸೂರ್ಯನಡಿಗೆ ಹೇಳುವಂತಹ ದೃಷ್ಟಿಯಿಂದ ಈಗ ಒಂದು 2 ವರ್ಷದ ಈಚೆಗೆ ನಮ್ಮ ಸೊಸೈಟಿಯಲ್ಲಿ ಪ್ರತಿ ಒಂದು ವಸ್ತು ಎಲ್ಲ ವೃದ್ಧಾಶ್ರಮಗಳೇ ಆಗ್ತಾ ಇರುವಂತಹ ಟೈಮ್ನಲ್ಲಿ ಪ್ರತಿ ಒಂದು ವಸ್ತು ನಾವು ಬರಬಹುದು ಮೆಡಿಕಲ್ ಒಂದು ಬಿಟ್ಟು ಬಾಕಿ ಎಲ್ಲ ಸಿಗ್ತದೆ ಅಂತ ಅಲ್ಲ. ಅದಕ್ಕೂ ಹೆಚ್ಚಿನ ರೀತಿಯಾದಂತಹ ಒಂದು ಸೌಲಭ್ಯ ಅಧ್ಯಕ್ಷರಿಂದ ಆಡಳಿತ ಮಂಡಳಿಯವರಿಂದ ನೀಡಿ ಅಂತ ಹೇಳಿ ಇನ್ನೂ ಹೇಳಿಕೋದ್ರೆ ಸುಮಾರು ವಿಷಯ ಇತ್ತು. ಆದ್ರೆ ಈಗಾಗಲೇ ಬೇರೆ ಆದ ಕಾರಣದಿಂದ ನಾನು ಇನ್ನು ಈ ಸೊಸೈಟಿ ಉತ್ತಮವಾದ ರೀತಿಯಿಂದ ಬೆಳೆಯಲಿ ಉಳಿಲಿ ಬೆಳಕಾಗಲಿ ಹೇಳುವಂತಹ ಆಶಯದೊಂದಿಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಈ ಸೊಸೈಟಿಯ ಮೆಂಬರ್ಗೂ ಕಮಿಟಿಯವರಿಗೂ ಅಧ್ಯಕ್ಷರಿಗೂ ಇಲ್ಲಿ ಪಾಲ್ಗೊಂಡಂತಹ ಎಲ್ಲ ಸನ್ಮಾನಿತರು
ಅದರಲ್ಲೂ ಈಗ ಜೋಶಿಯವರು ಹೇಳಿದಾಗೆ ನಮ್ಮ ಪಕ್ಕದ ಮನೆಯವರೇ ಆದಂತ ಶ್ರೀಪಾದ ಜೋಶಿರಿಗೆ ಒಂದು ವಿಶಿಷ್ಟವಾದಂತ ರೀತಿಯಲ್ಲಿ ಇವತ್ತು ಒಂದು ಸನ್ಮಾನ ಮಾಡಿದ್ದು ಎಲ್ಲರಿಗೂ ಸಂತಸ ಕೊಟ್ಟಿದೆ ನನಗೂ ಸಂತಸ ಕೊಟ್ಟಿದೆ ಅದೇ ರೀತಿಯಾದಂತ ಪ್ರತಿಭಾ ಪುರಸ್ಕಾರದಲ್ಲೂ ಸಹ ಎಲ್ಲ ಉತ್ತಮವಾದಂತ ರೀತಿಯಲ್ಲಿ ಮಾರ್ಕ್ಸ್ ತೆಗೆದುಕೊಂಡವರಿಗೆ ಇವತ್ತು ಗೌರವವನ್ನು ಸಲ್ಲಿಸಿದ್ದಾರೆ ಇನ್ನು ಮುಂದೆ ಅವರೂ ಸಹ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ರ್ಯಾಂಕ್ ಬರಲಿ ಉತ್ತಮವಾದಂತಹ ಒಂದು ಆಯ್ಕೆಯನ್ನು ಅವರು ಮಾಡಿಕೊಂಡು ಹೆಸರು ಮಾಡಲಿ ಅಂತ ಆಶಿಸುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಮಿತಿಯವರಿಗೆ ಅಧ್ಯಕ್ಷರಿಗೆ ಎಲ್ಲ ವಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸುತ್ತೇನೆ.